ಯಾರ್ ನೀನು? ನಾನು ನಿಮ್ಮ ಮನಸ್ಸು, ನಿಮಗೆ ಗೊತ್ತಿಲ್ಲ ಅಷ್ಟೆ. ಅರೆ, ನೀನೆಂಥ ಮಧುರವಾದ ಹಾಡನ್ ಹಾಡಿದ್ಯಾ ಅಲ್ಲ, ನಿನ್ ಹೆಸರೇನು? ಮುರಳಿ ಮುರಾರಿ. ಮುರಳಿ, ನಿನ್ನ ಭಜನೆ ನನಗೆ ತುಂಬಾ ಇಷ್ಟ ಆಯ್ತು. ಈಗ ನೀನೇನ್ ಹೇಳ್ತೀಯ, ನೀನು ರಾಧಾ ಅವರಿಗಿಂತ ಚೆನ್ನಾಗಿ ಹಾಡಿದ್ಯಾ? ನನಗೂ ಹಾಗೆ ಅನ್ಸುತ್ತೆ. ಅದೇ ಹಾಗೆ ಹೇಳೋಕ್ ಸಾಧ್ಯ ನೀನು? ಇವನು ಹೇಳಿದ್ರಲ್ಲಿ ತಪ್ಪೇನಿದೆ, ಮುರಳಿ ನಿಜವಾಗ್ಲೂ ಚೆನ್ನಾಗಿ ಹಾಡಿದಾನೆ. ಮುರಳಿ ಹಾಡಿದಲ್ಲಿ ಬಹಳ ಪ್ರೀತಿ ಇತ್ತು. ಅದೆಂಥ ಮಾಯೆ ಮಾಡಿದಾನೆ ಇವನು, ಎಲ್ಲ ಇವನ್ ಪರವಾಗಿ ಮಾತಾಡ್ತಿದ್ದಾರೆ. ಹಾಗಾದ್ರೆ ಸಾಬೀತಾಯ್ತು, ರಾಧಾ ಅವರು ಮನೋರೋಗಿ ಅಂತ. ಮನೋರೋಗಿ ಅಲ್ಲ, ನಾನು ಕೃಷ್ಣನ ಪ್ರೀತಿಯಲ್ಲಿ ಇದ್ದೀನಿ ಅಷ್ಟೇ. ಆದ್ರೆ ಪ್ರೀತಿ ಯಾವಾಗ ತನ್ನ ಮಿತಿಯನ್ನ ದಾಟತ್ತೋ ಆಗ ಬುದ್ಧಿ ಭ್ರಮಣೆ ಆಗೇ ಆಗತ್ತೆ. ಪ್ರೀತಿಯಲ್ಲಿ ಮಿತಿ ಎಲ್ಲಿರುತ್ತೆ ಮುರಳಿ? ಪ್ರೀತಿ ಅನಂತ. ಹಾಗಾದ್ರೆ ನಿಮ್ಮ ಅನಂತವಾದ ಪ್ರೀತಿಯನ್ನ ತೋರಿಸಿ, ಹಾಗೆ ಎಲ್ರಿಗೂ ಸಾಬೀತ್ ಮಾಡಿ ನೀವು ಮನೋರೋಗಿ ಅಲ್ಲ ಅಂತ. ನೋಡಿ, ನಾನು ರಾಧಾ ಅವರಿಗಿರೋ ಕೃಷ್ಣನ ಭಕ್ತಿಯನ್ನ ನೋಡಿ ಸೋತ್ ಹೋಗಿದ್ದೀನಿ. ಇದೇನಾ ಕೃಷ್ಣನ ಪ್ರೀತಿ? ಈಗ ಇನ್ನೂ ನಂಬಿಕೆ ಬರಲಿಲ್ಲ ಅಂದ್ರೆ ಇನ್ನೂ ಒಂದು ಪಂದ್ಯನ ಮಾಡೋಣವಾ? ಈ ಸಲ ಗೆಲುವು ಖಂಡಿತವಾಗ್ಲೂ ನನಗೆ ಸಿಗತ್ತೆ. ನಿನಗೆ ಇಷ್ಟು ಧೈರ್ಯನಾ? ಅಯ್ಯಯ್ಯೋ ಶ್ರೀರಾಧ ಅವರೇ, ಇದರಲ್ಲಿ ಇಷ್ಟು ಕೋಪ ಮಾಡ್ಕೊಳ್ಳೋ ಅಂತ ವಿಷಯ ಏನಿದೆ? ಒಂದ್ ವೇಳೆ ನೀವ್ ಗೆದ್ದು ಬಿಟ್ರೆ ನೀವೊಬ್ಬ ನಿಜವಾದ ಪ್ರೇಮಿ ಅಂತ ಅನ್ನಿಸ್ಕೋತೀರ. ಒಂದ್ ವೇಳೆ ನೀವೇನಾದ್ರೂ ಸೋತ್ ಹೋದ್ರೆ ಮುರಳಿ ಮುರಾರಿ ಏನ್ ಹೇಳ್ತಾ ಇದನೋ ಅದನ್ನ ನೀವು ಸ್ವೀಕಾರ ಮಾಡ್ಲೇಬೇಕು. ಖಂಡಿತ ಇಲ್ಲ. ಕೃಷ್ಣನ ಮೇಲಿನ ಪ್ರೀತಿಗೆ ರಾಧಾಳನ್ನ ಪರೀಕ್ಷೆ ಮಾಡೋದು ಅನರ್ಥ, ಸರಿ ಅಲ್ಲ ಅದು. ನಾನು ಇದನ್ ಯಾವತ್ತಿಗೂ ಆಗಕ್ ಬಿಡಲ್ಲ. ಇರ್ಲಿ ಬಿಡಿ ಅಣ್ಣ, ಇವನು ಸವಾಲ್ ಹಾಕಿದಾನಲ್ವಾ, ಇವನೇ ಸೋಲ್ತಾನೆ. ಸರಿ ಆಯ್ತು, ಹಾಗಾದ್ರೆ ಇನ್ನೊಂದ್ ಪಂದ್ಯನ ನಡೆಸೇ ಬಿಡೋಣ. ಆಗ ನೋಡೋಣ ನಿಮ್ಮ ಕೃಷ್ಣನ ಪ್ರೀತಿ, ನಿಮ್ಮ ಕೃಷ್ಣನ ಭಕ್ತಿ ನನಗಿಂತ ಹೆಚ್ಚು ಇದೆಯೋ ಇಲ್ವೋ ಅಂತ. ಹೌದು ಇದೆ, ಮತ್ತೆ ಈ ವಿಷಯನ ಯಾರು ಒಪ್ತಾ ಇರೋಕ್ ಸಾಧ್ಯ ಇಲ್ಲ. ಸರಿ, ಹಾಗಾದ್ರೆ ಈಗ ನಾನು ಮತ್ತೆ ನೀವು ಕೃಷ್ಣನ ಚಿತ್ರವನ್ನ ಬಿಡಿಸೋಣ. ಯಾರು ಚೆನ್ನಾಗಿ ಬಿಡಿಸ್ತಾರೋ ಅವರು ಗೆದ್ದಿದ್ದಾರೆ ಅಂತ ಅರ್ಥ. ಒಂದ್ ವೇಳೆ ನಾನೇನಾದ್ರೂ ಗೆದ್ರೆ ನೀವು ಚಿಕಿತ್ಸೆ ಪಡೆಯೋದಕ್ಕೆ ಆಶ್ರಮಕ್ಕೆ ಹೋಗ್ಲೇಬೇಕಾಗತ್ತೆ. ಆಯ್ತು, ಒಪ್ಪಿಗೆ ಇದೆ. ಓಂ ನಮ ಶಿವ. ನಾನು ಇನ್ನೂ ಹೆಚ್ಚು ಕಾಲ ಪ್ರತೀಕ್ಷೆ ಮಾಡಕ್ಕಾಗಲ್ಲ, ನಾನು ಸತ್ಯ ತಿಳ್ಕೋಬೇಕು. ರಾಧಾಕೃಷ್ಣರಿಗೆ ನಾನ್ ಏನ್ ಮಾಡಿದ್ನೋ, ಅದು ಸರಿನಾ ಅಥವಾ ತಪ್ಪ ಅಂತ ದಯವಿಟ್ಟು ಪ್ರತ್ಯಕ್ಷರಾಗಿ ಮಹಾದೇವ ನನಗೆ ಸತ್ಯ ತಿಳಿಸಿ. ನಾನ್ ಸತ್ಯ ತಿಳ್ಕೋಬೇಕು. ಯಾಕೆ ಸತ್ಯನ ಮುಚ್ಚಿಡ್ತಿದ್ದೀರಾ ಮಹಾದೇವ? ಓಂ ನಮ ಶಿವಾಯ. ಈಗ ನಾನು ದೇವಿ ತುಳಸಿಗೆ ಹೇಗೆ ಹೇಳೋದು? ಸ್ವಯಂ ನನ್ನ ಆರಾಧ್ಯ ನನಗೆ ಹೇಳಿದ್ದಾರೆ, ಅವ್ರ ಅಪ್ಪಣೆ ಆಗೋವರೆಗೂ ನಾನು ದೇವಿ ತುಳಸಿಗೆ ಏನು ಹೇಳಬಾರ್ದು ಅಂತ. ಮಹಾದೇವ, ದೇವಿ ತುಳಸಿ ನೋವನ್ನ ನನ್ನಿಂದ ನೋಡಕ್ ಆಗ್ತಾ ಇಲ್ಲ. ದೇವಿ ತುಳಸಿ ಸತ್ಯದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಹಾಗೆ ಸತ್ಯದ ದಾರಿ ಅಂತೂ ಕಷ್ಟ ಮತ್ತೆ ನೋವಿಂದಾನೆ ತುಂಬಿರುತ್ತೆ. ನಾನ್ ನನ್ ಕೊನೆ ಉಸಿರಿರೋವರೆಗೂ ತಪಸ್ ಮಾಡ್ತಾನೆ ಇರ್ತೀನಿ, ಇಲ್ಲ ಇದೇ ಕ್ಷಣದಲ್ಲಿ ನಾನು ಈ ಭೂಮಿ ಒಳಗೆ ಸೇರ್ಕೋತೀನಿ. ಇದು ನನ್ನ ಸಂಕಲ್ಪ,
ಈ ಬಾರಿ ನೀವು ನನ್ನನ್ನ ಕಾಪಾಡಕ್ಕಾಗಲ್ಲ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಮಹಾದೇವ, ದೇವಿ ತುಳಸಿಯ ನಿರ್ಧಾರ ದೃಢವಾಗಿದೆ. ಓಂ ನಮ ಶಿವಾಯ. ಸುಳ್ಳಿನ ಬದಲಾಗಿ ಅವ್ರಿಗೆ ಸತ್ಯ ತಿಳಿಬೇಕಾಗಿದೆ. ಹೌದು ಗೌರಿ, ಇದೇ ಸಮರ್ಪಣೆಯ ಕಾರಣದಿಂದ ಬಹಳ ದೊಡ್ಡ ದೊಡ್ಡ ಸಫಲತೆ ಪ್ರಾಪ್ತಿಯಾಗುವುದು. ಆದ್ರೆ ಯಾವಾಗ ಮಹಾದೇವ? ಈಗ ಈ ನಿರೀಕ್ಷೆ ಎಲ್ಲ ಕೊನೆ ಆಗ್ಬೇಕು. ಯಾವಾಗ? ಈ ಪ್ರಶ್ನೆಗೆ ಉತ್ತರ ಏನಿದ್ರು ಕೇವಲ ನನ್ನ ಆರಾಧ್ಯ ಕೃಷ್ಣನೇ ಕೊಡೋಕಾಗೋದು. ಇಲ್ಲಿ ಕೇಳಿ, ನನ್ನ ಚಿತ್ರದ ಹಲಗೆಯನ್ನ ರಾಧಾ ಅವರಿಗೆ ಕಾಣಿಸೋ ಹಾಗೆ ಇಡಿ. ಅದ್ಯಾಕದು? ಪಂದ್ಯ ಅಲ್ವಾ, ಯಾರು ಯಾರ ಚಿತ್ರನೂ ನೋಡೋ ಹಾಗಿಲ್ಲ. ಆದ್ರೆ ನಾನು ನನ್ನ ಚಿತ್ರವನ್ನ ನಿಮಗ್ ತೋರಿಸ್ಬೇಕು ಅಂತಿದ್ದೀನಿ. ನಿಮಗೂ ಗೊತ್ತಾಗ್ಬೇಕಲ್ವಾ ನಾನು ಶ್ರೀಕೃಷ್ಣನ ಚಿತ್ರವನ್ನ ಎಷ್ಟು ಚೆನ್ನಾಗಿ ಬಿಡಿಸ್ತೀನಿ ಅಂತ. ದೊಡ್ಡದಾಗ ಬಂದ್ಬಿಟ್ಟ ಕೃಷ್ಣನ್ ಚಿತ್ರ ಬಿಡಿಸೋದಕ್ಕೆ. ಕೃಷ್ಣನ್ ಬಗ್ಗೆ ನಿನಗೆ ಎಷ್ಟು ಮಟ್ಟಕ್ಕೆ ಗೊತ್ತು? ಹಾಗೆ ಕೃಷ್ಣ ನೀನ್ ನೋಡೂ ಇಲ್ಲ, ಸುಮ್ನೆ ಎಲ್ರೂ ಹೇಳಿರೋ ಮಾತಿನ ಆಧಾರದ ಮೇಲೆ ಅವನ್ ರೂಪನ ವರ್ಣಿಸೋಕ್ ಹೊರಟಿದ್ಯಾ ನೀನು? ನೋಡು, ನನಗಿಂತ ಹೆಚ್ಚಾಗಿ ಕೃಷ್ಣ ಯಾರಿಗೂ ಗೊತ್ತಿಲ್ಲ. ಕೃಷ್ಣನ್ ಜೊತೆ ನಾನು ಬಹಳ ಸಮಯ ಕಳೆದಿದ್ದೀನಿ. ಕೃಷ್ಣನ ರೂಪ ನನ್ನ ಮನಸ್ಸಲ್ಲಿ ಅಚ್ಚಾಗಿದೆ. ಆದ್ರೆ ನೀನು, ನಿನ್ನಿಂದ ಸಾಧ್ಯನೇ ಇಲ್ಲ ಮುರಳಿ. ಗೆಲ್ಲೋ ಮಾತಾಡೋದನ್ನ ಬಿಟ್ಬಿಡು. ಸರಿ, ಈಗ ಗೆಲ್ಲೋ ವಿಷಯ ಬಿಟ್ಬಿಡೋಣ. ಇನ್ನೇನೇ ಇದ್ರು ನನ್ನ ಚಿತ್ರನೇ ಎಲ್ಲ ಹೇಳುತ್ತೆ. ಆಯ್ತು ಸರಿ, ಇಡೀ ದ್ವಾರಕಾನೇ ಇವತ್ ನೋಡುತ್ತೆ ಜಯ ಯಾವತ್ತಿದ್ರು ಪ್ರೀತಿಗೆ ಅಂತ. ರಾಧಾ ಇವತ್ತು ತನ್ನ ಮನಸ್ಸಿನ ಕೃಷ್ಣನ ರಚಿಸ್ತಾಳೆ. ನೀವು ಗೆಲ್ಲೋದ್ರ ಬಗ್ಗೆ ಮಾತಾಡ್ತಿದ್ದೀರಾ, ಅದನ್ ಬಿಟ್ಬಿಡಿ. ಈಗೇನಿದ್ರು ಪಂದ್ಯಾನೇ ಮಾತಾಡ್ಲಿ. ನಾವು ಪಂದ್ಯಾನ ಪ್ರಾರಂಭ ಮಾಡೋಣವಾ? ಅಯ್ಯೋ ಸ್ವಲ್ಪ ನಿಲ್ಲಿ ನಿಲ್ಲಿ, ಪಂದ್ಯ ಏನೋ ಪ್ರಾರಂಭ ಆಗ್ತಾ ಇದೆ, ಆದ್ರೆ ಈ ಪಂದ್ಯದಲ್ಲಿ ಗೆಲುವು ಸೋಲನ್ನ ಯಾರು ತೀರ್ಮಾನ ಮಾಡ್ತಾರೆ? ಈ ಪಂದ್ಯದಲ್ಲಿ ಗೆದ್ದಿದ್ ಯಾರು ಅನ್ನೋ ತೀರ್ಮಾನ ನಾನ್ ಮಾಡ್ತೀನಿ. ಅದು ಅಲ್ದೆ ಕೃಷ್ಣನ ಉತ್ತಮವಾದ ಚಿತ್ರ ಯಾವುದು ಅಂತ ನನ್ನ ಹಾಗೆ ಸೂಕ್ಷ್ಮ ದೃಷ್ಟಿಯಿಂದ ನೋಡುವಂಥವ್ರು ನನ್ನನ್ನ ಬಿಟ್ಟು ಯಾರಿದ್ದಾರೆ? ಪ್ರತಿ ಸಲನೂ ರಾಧಾ ಗೆಲ್ಲೋದು ನಿಮಗೆ ಅವಶ್ಯಕತೆನೆ. ಆದ್ರೆ ಈ ಸಲ ರಾಧಾನ ಸೋಲಿಸ್ಲೇಬೇಕು, ಇಲ್ಲ ಅಂದ್ರೆ ಅವಳು ಆಶ್ರಮಕ್ಕೆ ಹೇಗ್ತಾನೆ ಹೋಗ್ತಾಳೆ? ದ್ವಾರ್ಕ ವಾಸಿಗಳಿದ್ರಿಗೆ ರಾಧಾಳನ್ನ ಸೋಲಿಸ್ತೀಯ ಕೃಷ್ಣ? ಅಣ್ಣ, ನಾನ್ ನಿನಗೆ ಹೇಳಿದ್ನಲ್ಲ ನೀನು ರಾಧಾ ವಿಷಯದಲ್ಲಿ ತುಂಬಾ ಭಾವುಕನಾಗ್ಬೇಡ ಅಂತ. ಆದ್ರೆ ನೀನ್ ನೋಡಿದ್ರೆ? ಇಲ್ಲ ಕೃಷ್ಣ, ನೀನ್ ಬೇರೆ ಯಾವ್ದಾದ್ರು ದಾರಿ ಹುಡುಕ್ಬೇಕು ಅವಳನ್ನ ಅಲ್ಲಿ ಕಳ್ಸೋದಿಕ್ಕೆ. ರಾಧಾಳ ಮನಸ್ಸಲ್ಲಿರೋ ಕೃಷ್ಣ ಹೀಗೆ ಎಲ್ರೆದ್ರಿಗೂ ಸೋಲೋದಕ್ಕಾಗಲ್ಲ. ಇಲ್ಲ 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 ದೊಡ್ಡಪ್ಪ, ನೀವು ಮರಿತಾ ಇದ್ದೀರಾ, ರಾಧಾ ಅವರು ಕೂಡ ಈ ಪಂದ್ಯದಲ್ಲಿ ಭಾಗವಹಿಸ್ತಾ ಇದಾರೆ. ಹಾಗಾಗಿ ನೀವ್ ನನ್ನನ್ನ ಕ್ಷಮಿಸ್ಬೇಕು, ಯಾಕಂದ್ರೆ ನೀವ್ ಈ ಪಂದ್ಯದಲ್ಲಿ ತೀರ್ಮಾನ ಮಾಡೋ ಹಾಗಿಲ್ಲ. ಯಾಕಂದ್ರೆ ನಮ್ ಎಲ್ಲಾರ್ಗು ಗೊತ್ತಿದೆ ಶ್ರೀ ರಾಧಾ ಅವರು ನಿಮ್ಗೆ ಪ್ರಿಯ ಪಾತ್ರರು ಅಂತ. ನನಗನ್ನಿಸ್ತಿರೋ ಹಾಗೆ ಎಷ್ಟೋ ವರ್ಷಗಳಾದ್ಮೇಲೆ ಸಾಂಬಾ ಅವರು ಮೊದಲನೇ ಸಲ ಒಳ್ಳೆ ಮಾತನ್ನ ಹೇಳಿದ್ದಾರೆ. ಬಲರಾಮ ಅವರ ಸ್ವಭಾವನೇ ಪಕ್ಷಪಾತ ಮಾಡುವಂಥದ್ದು, ಇವರಂತೂ ನನ್ನನ್ನ ಬೇಕು ಅಂತ ಗೆಲ್ಲೋದಕ್ಕೆ ಬಿಡೋದಿಲ್ಲ. ಅಲ್ಲ, ಸ್ವಲ್ಪ ಇವ್ರ ಮುಖಾನಾದ್ರೂ ನೋಡಿ, ಇವ್ರನ್ನ ನೋಡ್ತಿದ್ದ ಹಾಗೆ ಇವರು ದೊಡ್ಡ ಕಪಟಿ ಅಂತಾನೆ ಅನ್ಸುತ್ತೆ. ನಾನ್ ನಿನಗೆ ಕಪಟಿ ಅನ್ನಿಸ್ತೀನ? ನಮ್ಗೆಲ್ರಿಗೂ ತುಂಬಾ ಚೆನ್ನಾಗ್ ಗೊತ್ತಿದೆ ನೀವಂತೂ ರಾಧಾ ಅವರಿಗೆ ಯಾವತ್ತಿಗೂ ಬೇಜಾರ್ ಮಾಡೋದೇ ಇಲ್ಲ ಅಂತ. ಅದಕ್ಕೆ ನೀವ್ ಅವರನ್ನ ಗೆಲ್ಲೋದಕ್ ಬಿಡ್ತೀರಾ? ನನಗಂತೂ ನಿಮ್ ಮೇಲೆ ನಂಬಿಕೆನೇ ಇಲ್ಲ ಬಲರಾಮ ಅವರೇ. ನೀವೇ ನೋಡಿ ದೊಡ್ಡಪ್ಪ, ಈಗ ಒಬ್ಬ ಸ್ಪರ್ಧಿಗೆ ನಿಮ್ ಮೇಲೆ ನಂಬಿಕೆನೇ ಇಲ್ಲ, ಅದಕ್ಕೆ ಈಗ ನಾನೇ ಈ ಪಂದ್ಯದ ತೀರ್ಮಾನ ಮಾಡೋದು ಒಳ್ಳೇದು ಅನ್ಸುತ್ತೆ. ಹೌದಾ? ನನ್ ತೀರ್ಮಾನ ಪಕ್ಷಪಾತ ಆಗತ್ತೆ, ಆದ್ರೆ ನಿನ್ ತೀರ್ಮಾನ ಸರಿ ಇರುತ್ತೆ ಅಲ್ವಾ? ನಿನ್ನನ್ ಯಾರ್ ನಂಬ್ತಾರೆ? ನಾನಂತೂ ನಂಬಲ್ಲ. ದೊಡ್ಡಪ್ಪ, ನೀವ್ ಈ ರೀತಿ ಹೇಗೆ ಹೇಳ್ತೀರಾ? ಸಾಂಬಾ ಬೇಡ ಅಂದ್ರೆ ನಾನು ಈ ಪಂದ್ಯದ ತೀರ್ಮಾನ ಮಾಡಬಹುದಲ್ವಾ? ಹಾ ಹಾ, ನೀವ್ ಖಂಡಿತ ಮಾಡಬಹುದು. ನೀವಂತೂ ಸಾಂಬಾ ಮತ್ತೆ ಬಲರಾಮ ಅವ್ರ ಹಾಗೆ ಕಪಟಿ ಅಂತ ಅನಿಸ್ತಿಲ್ಲ. ಆಗ್ಲಿ, ಇದೇ ಸರಿಯಾಗಿರುತ್ತೆ. ಅಮ್ಮನೇ ಈ ಪಂದ್ಯದಲ್ಲಿ ತೀರ್ಮಾನ ಮಾಡ್ಲಿ.
ಪಂದ್ಯ ಪ್ರಾರಂಭ ಆಗ್ಲಿ. ನೀವು ಸೋಲೋದಕ್ಕೆ ತಯಾರಾಗಿದ್ರೆ ಪ್ರಾರಂಭ ಮಾಡೋಣ. ಇಲ್ಲಿ ದೇವಿ ತುಳಸಿ ಭೂಮಿಯಲ್ಲಿ ಸೇರ್ತೀನಿ ಅಂತಿದ್ದಾರೆ, ಹಾಗೆ ಅಲ್ಲಿ ಅಲ್ಲಿ ಶ್ರೀಕೃಷ್ಣ ಚಿತ್ರ ಬಿಡಿಸೋ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಹೀಗೆ ಚಿತ್ರ ಸ್ಪರ್ಧೆ ಮಾಡ್ತಾ ಇರೋದು ಮತ್ತೆ ದೇವಿ ತುಳಸಿ ತಪಸ್ಸು ಇವೆರಡು ಬೇರೆ ರೀತಿ ಅನ್ನಿಸ್ತಿದ್ಯಾ ನಿನಗೆ? ಇಲ್ಲ ಗೌರಿ, ಈ ಎರಡು ಘಟನೆಗಳು ಒಂದಕ್ಕೊಂದು ಸಂಬಂಧಪಟ್ಟಿರೋದೆ. ದೇವಿ ತುಳಸಿ ತಪಸ್ಸು ಮತ್ತೆ ಕೃಷ್ಣ ಚಿತ್ರ ಬಿಡಿಸೋದಕ್ಕೂ ಏನ್ ಸಂಬಂಧ ಇರೋದಕ್ಕೆ ಸಾಧ್ಯ? ನೀವು ತಿಳಿಸಿ ಮಹಾದೇವ. ನೀನೇನ್ ಅಂದ್ಕೊಂಡಿದ್ದೆ ಗೌರಿ, ಶ್ರೀಕೃಷ್ಣ ದೇವಿ ತುಳಸಿ ಮಾಡ್ತಿರೋ ಈ ಕಠಿಣ ತಪಸ್ಸನ್ನ ವ್ಯರ್ಥ ಆಗೋದಕ್ಕೆ ಬಿಡ್ತಾರ? ಖಂಡಿತ ಇಲ್ಲ. ಓಂ ನಮ ಶಿವಾಯ. ಕೃಷ್ಣ ಏನಾದ್ರೂ ಬಹಳ ಸಮಯ ತಗೊಂಡ್ರೆ ಆಗ ದೇವಿ ತುಳಸಿ ಪ್ರಾಣಕ್ಕೆ ಸಂಚಕಾರ ಬರಬಹುದು. ಓಂ ನಮ ಶಿವಾಯ. ಎಲ್ಲಾನೂ ನಮ್ಮ ಆರಾಧ್ಯ ಶ್ರೀಕೃಷ್ಣನೇ ಮಾಡ್ತಾ ಇರಬೇಕಾದ್ರೆ ನಾವಿಬ್ರು ಏನಿದ್ರು ಧೈರ್ಯವಾಗಿರ್ಬೇಕು. ಆಗ್ಲೇ ನಮ್ಮ ಆರಾಧ್ಯನ ಹಾಗೆ ಪ್ರತಿ ಪರಿಸ್ಥಿತಿಯಲ್ಲೂ ನಗೋಕಾಗೋದು. ಈಗ ನೋಡ್ಬೇಕಾದ ವಿಷಯ ಅಂದ್ರೆ ನಮ್ಮ ಕೃಷ್ಣ ತಮ್ಮ ಚಿತ್ರನ ದೇವಿ ರಾಧಾಳಿಗಿಂತ ಸುಂದರವಾಗಿ ಬಿಡಿಸ್ತಾರಾ ಅಥವಾ ಇಲ್ವಾ ಅಂತ. ನನಗಂತೂ ಸಂಪೂರ್ಣ ನಂಬಿಕೆ ಇದೆ, ದೇವಿ ರಾಧಾಳ ಕೃಷ್ಣ ಎಲ್ಲಕ್ಕಿಂತ ಸುಂದರವಾಗಿರುತ್ತೆ. ಆಗ್ಬಹುದು, ಹಾಗೆ ಶ್ರೀಕೃಷ್ಣ ಬಹಳ ಒಳ್ಳೆ ರೂಪನೇ ಧರಿಸಿದ್ದಾರೆ. ಈಗ ನೋಡೋಣ ಶ್ರೀ ಮುರುಳಿ ಮುರಾರಿ ಏನ್ ಮಾಡ್ತಾರೋ. ನೋಡಿ ರಾಧಾ, ನಾನ್ ಬಿಡಿಸ್ತಿರೋ ಚಿತ್ರದ ಕಡೆ ನೀವು ನೋಡಬಾರ್ದು. ನಾನ್ ಯಾಕೆ ನೀನ್ ಬಿಡಿಸ್ತಿರೋ ಚಿತ್ರದ ಕಡೆ ನೋಡ್ಲಿ? ನನ್ ಕಣ್ ಮುಚ್ಕೊಂಡು ಕೂಡ ನನ್ನ ಕೃಷ್ಣನ್ ಚಿತ್ರನ ಬಿಡಿಸಬಹುದು. ಅಲ್ಲ, ದೊಡ್ಡ ದೊಡ್ಡ ಮಾತಾಡಿದ್ರೆ ಏನ್ ಮಹಾ ಆಗ್ಬಿಡತ್ತೆ? ಅದೇನು ಗೊತ್ತಾ, ನಾನೊಬ್ಬ ವ್ಯಾಪಾರಿ, ನೋಡ್ತಿದ್ ಹಾಗೆ ಯಾವುದು ಸುಳ್ಳು ಯಾವುದು ಸತ್ಯ ಅನ್ನೋದನ್ನ ಹೇಳ್ಬಿಡ್ತೇನೆ. ನಿನ್ ಮಾತಿನ ಅರ್ಥ ಏನು? ನಾನ್ ಸುಳ್ಳು ಹೇಳ್ತಿದೀನಿ ಅಂತನ? ನೀವ್ ಸುಳ್ಳು ಹೇಳ್ತಿದೀರಂತ ನಾನೇನಾದ್ರೂ ಹೇಳದ್ನ? ಇಲ್ಲ ತಾನೆ. ಆದ್ರೆ ನಾನು ಹೇಳ್ತಿರೋದೇನು ಅಂದ್ರೆ, ನನ್ ಕಣ್ಣಿರೋದೇ ಹಾಗೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ನನಗೆ ಗೊತ್ತಾಗ್ಬಿಡತ್ತೆ. ಮತ್ತದ ನನ್ ಕಡೆ ನೋಡ್ಕೊಂಡು ಯಾಕೆ ಹೇಳ್ತಿದ್ಯಾ? ನೋಡಿ, ನಾನ್ ನಿಮ್ ಕಡೆ ನೋಡ್ತಿದೀನಿ, ಆದ್ರೆ ನಿಮಗೇನು ಹೇಳ್ತಿಲ್ವಲ್ಲ. ನಾನು ಏನ್ ಹೇಳ್ತಿದ್ಯಾ ನೀನು? ಯಾವಾಗ್ಲೂ ಮನ್ಸಿಗೆ ಬಂದ ಹಂಗ ಮಾತಾಡ್ತಿಯಲ್ಲ. ನನ್ನೇ ನೋಡ್ಕೊಂಡು ಹೇಳ್ತಿದ್ಯಾ, ಆದ್ರೆ ನನಗ್ ಹೇಳ್ತಾ ಇಲ್ಲ ನೀನು. ಇದೆಂಥ ತಮಾಷೆ? ನೀವ್ ಹೇಳ್ತಿರೋದೇನೋ ಸರಿಯಾಗೇ ಇದೆ, ಆದ್ರೆ ಯಾರು ನೋಡ್ತಿದಾರೋ ಅವ್ರಿಗೆ ಹೇಳ್ಬೇಕು, ಯಾರು ನೋಡ್ತಾ ಇಲ್ವೋ ಅವ್ರಿಗೆ ಹೇಳ್ಬಾರ್ದು ಅಲ್ವಾ? ಹಾಗೆ ಯಾರು ಕೇಳ್ತಾ ಇಲ್ವೋ ಅವರಂತ ನೋಡ್ಲೇಬಾರ್ದು. ಮುರಳಿ, ಇದು ಸರಿಯಲ್ಲ. ನೀನು ರಾಧಾ ಅವ್ರ ಸಮಯನ ವ್ಯರ್ಥ ಮಾಡ್ತಿದ್ಯಾ. ನೀನು ನಿನ್ನ ಚಿತ್ರದ ಮೇಲೆ ಗಮನ ಕೊಡು, ಹಾಗೆ ರಾಧಾ ಅವ್ರಿಗೆ ಅವ್ರ ಕೆಲಸ ಮಾಡೋಕ್ ಬಿಡು. ನಾನೀಗ ಚಿತ್ರ ಅಂತೂ ಬಿಡಿಸ್ತಾ ಇದ್ದೀನಿ, ಆದ್ರೆ ಈ ಚಿತ್ರವನ್ನ ಕಾಪಾಡ್ಕೊಳ್ಳೇಬೇಕಲ್ವಾ ನಾನು. ಎಷ್ಟೆಲ್ಲ ಪರಿಶ್ರಮ ಪಟ್ಟಿದ್ದಕ್ಕೆ ನನಗಂತೂ ಸುಸ್ತಾಗಿ ಹೋಗಿದೆ. ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಸ್ವಲ್ಪ ವಿಶ್ರಾಂತಿ ತಗೋತೀನಿ. ಅದು ಅಲ್ದೆ ಒಂದೇ ಕಡೆ ನಿಂತು ನಿಂತು ನನ್ನ ಕಾಲಲ್ಲಿ ನೋವಾಗ್ತಾ ಇದೆ, ಸ್ವಲ್ಪ ಓಡಾಡ್ತೀನಿ. ಏನ್ ಮಾಡ್ತಿದ್ಯಾ ನೀನು? ಏನೂ ಇಲ್ವಲ್ಲ. ಯಾಕೆ ಕದ್ದು ಮುಚ್ಚಿ ನನ್ನ ಚಿತ್ರ ನೋಡ್ತಿದ್ಯಾ? ಅಲ್ಲ, ಹೀಗೆ ಕದ್ದು ಕದ್ದು ಯಾರಾದ್ರೂ ಚಿತ್ರ ನೋಡೋದಕ್ಕಾಗತ್ತ? ಅದು ಅಲ್ಲದೆ ಈ ಚಿತ್ರದಲ್ಲಿ ಅಂಥದ್ದೇನಿದೆ ನಾನು ನೋಡುವಂಥದ್ದು? ಒಂದ್ಸಲ ಇಲ್ಲಿ ನೋಡ್ತೀಯ, ಒಂದ್ಸಲ ಅಲ್ಲಿ ನೋಡ್ತೀಯ. ಹೋಗ್ ನಿನ್ ಚಿತ್ರ ಬಿಡಿಸ್ ಹೋಗು. ನೀವ್ ಯಾಕೆ ಹೀಗ್ ಹೇಳ್ತಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿಮಗೆ ಭಯ ಹುಟ್ಟಿದೆ ಅನ್ಸುತ್ತೆ ಇವತ್ತು ಮುರುಳಿನೇ ಗೆಲ್ಲೋದು ಅಂತ. ಇದು ನಾನಿವತ್ತು ಗೆದ್ದೇ ಗೆಲ್ತೀನಿ ಅನ್ನೋ ಸಂಕೇತ ಅಂತ ಅನ್ಸತ್ತೆ. ತುಂಬಾ ಮಾತಾಡ್ತಿದ್ಯಾ ನೀನು. ನೋಡು, ಸುಮ್ನೆ ಹೋಗಿ ನಿನ್ ಚಿತ್ರ ಅನ್ ಬಿಡಿಸು ಹೇಳಿಂತಂದು. ಅಲ್ಲ, ನಾನೀಗ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತ, ನನಗೆ ಸುಸ್ತಾಗಿತ್ತು, ಅದಕ್ಕೆ ವಿಶ್ರಾಂತಿಗೋಸ್ಕರ ಆ ಕಡೆ ಕಡೆ ಓಡಾಡ್ತಾ ಇದ್ದೀನಿ. ಅದರಿಂದ ನಿಮ್ಗೇನ್ ತೊಂದರೆ ಆಗ್ತಾ ಇದೆ? ಅಲ್ಲ, ನೀವು ಸ್ವಲ್ಪ ನನ್ ಕಡೆ ನೋಡಿ, ನನ್ನ ಕಣ್ಣುಗಳನ್ನ ನೋಡಿ ಹೇಳಿ ನಾನು ಹೇಳಿನಾ ಅಂತ. ನೋಡ್ರಪ್ಪ ಇವನನ್ನ,
ಈಗ್ಲೂ ಇವನಿಗೆ ಕೀಟ್ಲೆ ಮಾಡಬೇಕು ಅನಿಸ್ತಾ ಇದೆ. ಓಹೋ, ನಾನು ಇವನನ್ನ ತಡೆಯೋದಕ್ಕೂ ಆಗಲ್ಲ ಈಗ. ವಾ, ಈ ಮುರಳಿ ಬಹಳ ದೊಡ್ಡ ಚತುರ ಅನ್ಸುತ್ತೆ. ಸದ್ಯ ಒಳ್ಳೇದಾಯ್ತು, ನನ್ನ ಕೆಲಸನೇ ಇನ್ನೂ ಸುಲಭವಾಯಿತು. ಇನ್ನೀಗ ನಾನು ಈ ಸ್ಪರ್ಧೆ ಪೂರ್ತಿ ಆಗೋದಕ್ಕೂ ಮುಂಚೆ ರಾಧಾ ಅವರು ಇಲ್ಲಿಂದ ಮಾಯ ಆಗೋದಕ್ಕೆ ವ್ಯವಸ್ಥೆ ಮಾಡಬೇಕು. ಪ್ರಣಾಮಗಳು ಗುರುದೇವ. ನಿನ್ನನ್ನು ನೋಡಿ ಬಹಳ ಸಂತೋಷ ಆಯಿತು ಸಾಂಬ. ಆದರೆ ನಿನಗೆ ಅಂಥ ದುರ್ದೇಶ ಏನಕ್ಕೆ ಬಂತು? ಈ ಕೆಲಸ ಖಂಡಿತ ಪಿತಾಶ್ರೀಯದ್ದೇ ಆಗಿತ್ತು. ಅದಕ್ಕೆ ಈಗ ನಾನು ರಾಧಾ ಅವರನ್ನ ಅಪಹರಣ ಮಾಡಿ ನನ್ನ ಪ್ರತೀಕಾರ ತೀರಿಸ್ಕೋತೀನಿ. ರಾಧಾಳನ್ನ ದ್ವಾರಕದಿಂದ ಹೊರಗೆ ಕರ್ಕೊಂಡ್ಬಂದ ಮೇಲೇನೆ ನಾನು ನಿನಗೆ ಸಹಾಯ ಮಾಡಕ್ಕಾಗೋದು ಸಾಂಬ. ನನಗೆ ಗೊತ್ತಿದೆ ಗುರುದೇವ, ಅದಕ್ಕೆ ನಾನು ಮೊದಲಿಂದ ರಾಧಾ ಅವರನ್ನ ದ್ವಾರಕಾದಿಂದ ಹೊರಗೆ ತರೋದಕ್ಕೆ ವ್ಯವಸ್ಥೆ ಮಾಡ್ತಿದ್ದೀನಿ. ಸಾಂಬ, ನಿನಗೆ ರಾಧಾಳನ್ನ ದ್ವಾರಕದಿಂದ ಹೊರಗಡೆ ತರೋಕ್ಕಾಗತ್ತಾ? ಖಂಡಿತ ಗುರುದೇವ. ನೀವ್ಯಾಕೆ ಇಷ್ಟೊಂದು ಚಿಂತೆಯಲ್ಲಿರೋ ಹಾಗೆ ಕಾಣಿಸ್ತಿದೀರ? ನಾನು ಈ ಕೆಲಸಕ್ಕೆ ಒಂದು ಅಸಾಧಾರಣವಾದ ಅಸುರ ಶಕ್ತಿನ ಎಚ್ಚರ ಮಾಡಬೇಕಾಗುತ್ತೆ. ಅದು ಬಹಳ ಭಯಾನಕವಾದದ್ದು, ಮತ್ತದು ನನ್ನ ಬಹಳ ದೊಡ್ಡ ಅಸ್ತ್ರ ಕೂಡ. ಅದನ್ನ ಎಚ್ಚರಗೊಳಿಸುವುದಕ್ಕೂ ಮೊದಲು ನಾನಿದನ್ನ ಖಾತ್ರಿ ಮಾಡ್ಕೋಬೇಕಾಗಿರೋದು ಅವಶ್ಯಕ. ಹಾಗಾದ್ರೆ ತಡ ಯಾಕೆ ಗುರುದೇವ? ಆದಷ್ಟು ಬೇಗ ಆ ಶಕ್ತಿನ ಎಚ್ಚರಗೊಳಿಸಿ. ಯಾಕಂದ್ರೆ ಅದಾದ್ಮೇಲೆ ರಾಧಾ ಅವರನ್ನ ಯಾರಿಂದಾನು ರಕ್ಷಣೆ ಮಾಡಕ್ಕಾಗಬಾರ್ದು. ಖಂಡಿತ, ನಾನು ಆ ಅಸುರ ಶಕ್ತಿಯನ್ನ ಎಚ್ಚರಿಸೋದಕ್ಕೆ ಪ್ರಾರಂಭ ಮಾಡ್ತೀನಿ. ಒಂದು ಸಲ ರಾಧಾ ಅವರ ಅಪಹರಣ ಆಗ್ಬಿಟ್ರೆ ಅದಾದ ಮೇಲೆ ವಾಸುದೇವ ಶ್ರೀ ಕೃಷ್ಣ ಮರಳಿ ಬರೋದು ಖಂಡಿತ ಅಸಾಧ್ಯವಾಗಿ ಹೋಗುತ್ತೆ. ಈಗ ನನ್ನ ಚಿತ್ರ ಸಂಪೂರ್ಣವಾಗಿ ಪೂರ್ತಿಯಾಯಿತು. ನಮ್ಮ ಶ್ರೀಕೃಷ್ಣನ ಚಿತ್ರವನ್ನ ಎಷ್ಟು ಚೆನ್ನಾಗಿ ಬಿಡಿಸಿದ್ದೀನಿ ನಾನು. ವಾ ವಾ, ಎಷ್ಟು ಅದ್ಭುತವಾಗಿದೆ, ಎಷ್ಟು ಸುಂದರವಾಗಿದೆ, ಎಷ್ಟು ಅಮೋಘವಾಗಿದೆ. ಶ್ರೀ ರಾಧಾ ಅವರೇ, ನಿಮ್ಮ ಚಿತ್ರ ಮುಗಿಯೋದಕ್ಕೆ ಎಷ್ಟು ಹೊತ್ತಾಗುತ್ತೆ? ಅಲ್ಲ, ಇವ್ರು ಎಂಥ ಪ್ರತಿಸ್ಪರ್ಧಿ, ಏನ್ ಮಾಡ್ತಿದ್ದಾರೆ, ಎಲ್ಲಿ ನೋಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಆದ್ರೂ ಪ್ರಯತ್ನ ಮಾಡ್ತೀನಿ. ರಾಧಾ, ಎಂಥ ಸುಂದರವಾದ ಚಿತ್ರ ಆಗಿದೆ! ಇದು ನನ್ನ ಕಲ್ಪನೆಗೂ ಮೀರಿತ್ತು. ಇದು ಹೇಗಾಯ್ತು? ಹಾಗಾದ್ರೆ ನಿಮ್ಮ ಚಿತ್ರ ಪೂರ್ತಿ ಆಯ್ತಾ? ಮತ್ತೆ ಎಲ್ರಿಗೂ ತೋರಿಸಿ ಹೇಗ್ ಬಿಡಿಸಿದೀರಾ ಅಂತ? ಇಲ್ಲ, ಇನ್ನೂ ಸ್ವಲ್ಪ ಹೊತ್ತು, ಇದಿನ್ನೂ ಪೂರ್ತಿಯಾಗೋದು ಬಾಕಿ ಇದೆ. ನನ್ನ ಕೃಷ್ಣನ ಚಿತ್ರ ಪೂರ್ತಿಯಾಗಿದೆ. ಸಫಲತೆ. ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನು ಸಫಲತೆ ಬಯಸ್ತಾನೆ. ಸ್ವಲ್ಪ ಬುದ್ಧಿ ಬರ್ತಿದ್ದ ಹಾಗೆ ಅವನು ಸಫಲತೆ ಹಿಂದೆ ಓಡೋಕ್ ಶುರು ಮಾಡ್ತಾನೆ. ಜೀವನ ಪೂರ್ತಿ ಸಫಲತೆ ಹಿಂದೆ ಓಡ್ತಾನೆ ಇರ್ತಾನೆ. ಆದ್ರೆ ಈ ಸಫಲತೆ ಅನ್ನೋದು ಹೇಗೆ ಸಿಗುತ್ತೆ ಹೇಳಿ? ನಡವಳಿಕೆಯಿಂದನ, ತಂತ್ರದಿಂದನ, ಬಲದಿಂದನ, ಹಣದಿಂದನ? ನಿಜ ಹೇಳಬೇಕು ಅಂದ್ರೆ ಸಫಲತೆ ಅನ್ನೋದು ಹೀಗೆಲ್ಲ ಸಿಗೋದಿಲ್ಲ. ಸಫಲತೆ ಯಾವಾಗ ಸಿಗುತ್ತೆ ಅಂದ್ರೆ ನೀವು ವಿಫಲತೆಯಿಂದ ಪಾಠ ಕಲಿಯೋದಕ್ಕೆ ಶುರು ಮಾಡಿದಾಗ. ವಿಫಲತೆಯಿಂದ ಪಾಠ ಕಲಿಯೋದು ತುಂಬಾನೇ ಮುಖ್ಯವಾಗಿರುತ್ತೆ. ಮಾಡಿರೋ ತಪ್ಪುಗಳನ್ನ ತಿದ್ದುಕೊಳ್ಳೋದು ತುಂಬಾ ಅವಶ್ಯಕ.
ಒಂದ್ ವೇಳೆ ನೀವು ವಿಫಲತೆಗೆ ಹೆದರ್ಕೊಂಡ್ರೆ, ಅದರಿಂದ ದೂರ ಹೋದ್ರೆ ಜೀವನದಲ್ಲಿ ಯಾವತ್ತಿಗೂ ಮುಂದೆ ಬರೋಕಾಗೋದೇ ಇಲ್ಲ. ವಿಫಲತೆ ಬರೋದು ಯಾಕೆ ಅಂದ್ರೆ, ನೀವು ಸಫಲರಾಗೋದು ಹೇಗೆ ಅನ್ನೋದನ್ನ ನಿಮಗೆ ಕಲಿಸ್ಕೊಡೋದಕ್ಕೆ. ಅದಕ್ಕೆ ವಿಫಲತೆಯನ್ನ ಸ್ವಾಗತಿಸಿ, ಅದರಿಂದ ಪಾಠ ಕಲಿಯಿರಿ. ಆಗ ಖಂಡಿತವಾಗ್ಲೂ ಸಫಲತೆ ನಿಮ್ಮ ಬಳಿ ಬಂದೇ ಬರುತ್ತೆ. ಆಗ ಈ ಮನಸ್ಸು ಇದಂತೂ ಸಂತೋಷದಿಂದ ಹೇಳುತ್ತೆ, ರಾಧೇ ರಾಧೇ. ದಂತ ವಕ್ರ, ನಿನ್ನ ಗುರು ಎದುರಿಗೆ ನೀನು ಪ್ರತ್ಯಕ್ಷನಾಗೋ. ನೀನು ರಾಧಾಳನ್ನ ಅಪಹರಿಸಿ ಬಿಡು. ನನ್ನನ್ನು ಮುಟ್ಟೋದು ಸಾಹಸ ನಿನಗೆಲ್ಲಿಂದ ಬಂತು? ಬಿಡು ನನ್ನ. ರಾಧಾಳ ಅಪಹರಣ ಆಗಿದೆ. ರಾಧಾಳನ್ನ ಕಾಪಾಡೋದಕ್ಕೆ ನೀನು ನನಗೆ ಶಾಪ ವಿಮೋಚನೆ ಮಾಡಲೇಬೇಕು.